ಅಸ್ಲಾಂಕುಮ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾಸ್ ಕಿಚನ್ ನಾನು ನಿಮ್ಮ ನಾಜಿಯಾ ಇವತ್ತು ಬಂದು ನಾನು ಮಾಡ್ತಾಯಿರೋ ರೆಸಿಪಿ ಅಂದರೆ ಎಗ್ ಬುರ್ಜಿ ಸಮೋಸ ಹೆಂಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಇದ್ದೀರಿ ಅಂದರೆ ಈ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋ ಲೈಕ್ ಮಾಡಿ ಅಂತ ನಾನು ಇವತ್ತು ಎಗ್ ಬುರ್ಜಿ ಸಮೋಸ ಹೆಂಗ್ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಇವಾಗ ಒಂದು ಬೌಲ್ ತಗೊಂಡಿದ್ದೀನಿ ಈ ಬೌಲಿಗೆ ಒಂದು ಕಪ್ಪಷ್ಟು ಮೈದಾ ಒಂದು ಕಪ್ಪು ಮೈದಾ ಹಾಕ್ಕೊಂಡಿದ್ದೀನಿ ಆಮೇಲೆ ಸಾಲ್ಟು ಟೇಸ್ಟು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಏನು ಹಾಕ್ಬೇಡಿ ಒಂದು ಪಿಂಚಷ್ಟು ಸಾಕು ಆಮೇಲೆ ಒಂದು ಸ್ಪೂನು ಆಯಿಲು ಅದು ಮೈದಾ ಕೈಗೆ ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಅನ್ಕೊಬ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿ ಅದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಚಪಾತಿ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು ಇದು ಅಂದರೆ ಚಪಾತಿ ಇದು ಸಮೋಸದ ಮೇಲೆ ರ್ಯಾಪರ್ ಬರುತ್ತಲ್ಲ ಅದು ಚೆನ್ನಾಗಿ ಬರುತ್ತೆ ಈ ಥರ ಮಾಡಿ ಒಂದು ಅರ್ಧ ಗಂಟೆ ಇಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಬರುತ್ತೆ ಹಿಟ್ಟು ಅದಕ್ಕೆ ಇವಾಗ ಪಕ್ಕದಲ್ಲಿ ಇದ್ದೀನಿ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಚಪಾತಿ ಶೀಟ್ ಹೆಂಗೆ ಮಾಡೋದಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇದು ಬುರ್ಜಿ ಹೆಂಗೆ ಮಾಡೋದು ಅಂತ ನೋಡೋಣ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಒಂದು ಅಂದರೆ ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಜಾಸ್ತಿ ಆಯಿಲ್ ಹಾಕೋಕೆ ಹೋಗಬೇಡಿ ಅಂದರೆ ಅದು ಸ್ಮೋ ಸಮೋಸ ಸಾಫ್ಟ್ ಆಗಿಬಿಡುತ್ತೆ ಫ್ರೈ ಮಾಡಿದ ನಂತರ ಬೇಗನೆ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಕಮ್ಮಿ ಹಾಕ್ಕೊಂಡು ಮಾಡಿ ಇವಾಗ ಆನಿಯನ್ನು ಅಂದರೆ ಎರಡು ಆನಿಯನ್ನು ಸಣ್ಣ ಸಣ್ಣದು ಎರಡು ಆನಿಯನ್ ಹಾಕ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಬ್ರೌನ್ ಬೇಡ ಒಂದು ಸ್ವಲ್ಪ ಬೇಯಿಸ್ಕೊ ಬಾಡಿಸ್ಕೋಬೇಕು ಅಷ್ಟೇ ಆನಿಯನ್ನ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಕ್ಯಾರೆಟ್ ಆಮೇಲೆ ಒಂದು ಕಪ್ಪು ಬಟಾಣಿ ಇದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಪೊಟ್ಯಾಟೊ ಒಂದು ಒಂದು ಪೊಟೆಟೊ ತೊಗೊಂಡಿದ್ದೀನಿ ಜಾಸ್ತಿ ಅಂತ ತಗೊಂಡಿಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದು ಟೊಮೆಟೊ ಒಂದು ಸಣ್ಣ ಸಣ್ಣದು ಎರಡು ಟೊಮೆಟೊ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಅರ್ಶಿನ ಪುಡಿ ಒಂದು ಸ್ಪೂನು ಆಮೇಲೆ ಇದು ಬ್ಲ್ಯಾಕ್ ಪೆಪ್ಪರ್ ಕ್ರಷ್ ಮಾಡಿರೋದು ಅದು ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡ್ರು ಒಂದು ಸ್ಪೂನು ಆಮೇಲೆ ಇದು ಗರಂ ಮಸಾಲ ಒಂದು ಸ್ಪೂನು ಇದನ್ನ ಹಾಕಿ ಚೆನ್ನಾಗಿ ಮಸಾಲದು ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಅಂದರೆ ಫುಲ್ಲು ಫ್ರೈ ಮಾಡಿ ಚ ಜಾಸ್ತಿ ಮಸ್ ಫ್ರೈ ಮಾಡ್ಕೋಬಾರ್ದು ಸೆಮಿ ಫ್ರೈ ಮಾಡ್ಕೋಬೇಕು ಅಂದರೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಫ್ರೈ ಮಾಡ್ಕೋಬೇಕು ಇವಾಗ ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಕ್ಯಾಬೇಜು ಅಂದರೆ ನೀವು ಆಮೇಲೆ ಸಮೋಸಾನ ಫ್ರೈ ಮಾಡ್ತೀರಲ್ಲ ಆವಾಗ ಆಯಿಲಲ್ಲಿ ಫ್ರೈ ಆಗುತ್ತೆ ಇವಾಗ ಒಂದು ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ಅಂದರೆ ನಿಮಗೆ ನಿಮ್ಮ ಟೇಸ್ಟಿಗೆ ಫಸ್ಟ್ ಆಲ್ರೆಡಿ ಫಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀರಲ್ವ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು ಇದನ್ನು ಚೆನ್ನಾಗಿ ಅಂದರೆ ಫಿಫ್ಟಿ ಪರ್ಸೆಂಟಷ್ಟು ಇದನ್ನು ಬೇಯಿಸ್ಕೋಬೇಕು ಇವಾಗ ನೋಡಿ ಇದಾಯಿತು ಸಮೋಸದ್ದು ಮಸಾಲ ಆಯಿತು ಇದಕ್ಕೆ ಬುರ್ಜಿ ಟೈಪ್ ಮಾಡ್ಕೋಬೇಕು ಅದಕ್ಕೆ ಇವಾಗ ಇದನ್ನು ಪಕ್ಕಕ್ಕೆ ಇಡ್ತಾಯಿದ್ದೀನಿ ಇವಾಗ ಒಂದು ಬಾಣಲಿ ಸಪ್ರೇಟು ಬಾಂಡ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನು ಇದಕ್ಕೆ ಒಂದು ಮೂರು ಎಗ್ಗು ಹಾಕ್ಕೊಳ್ತೀನಿ ಬುರ್ಜಿ ಮಾಡಬೇಕಲ್ವ ಅದಕ್ಕೋಸ್ಕರ ಮೂರು ಎಗ್ಗು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೈ ಹಾಕ್ತಾನೆ ಇರಬೇಕು ಈ ಥರ ಸ್ಪೂನ್ ಹಾಕಿ ಈ ಥರ ಎಲ್ಲ ಚೆನ್ನಾಗಿ ಬುರ್ಜಿ ಟೈಪ್ ಮಾಡ್ಕೋಬೇಕು ಈ ಥರನೇ ಕೈ ಹಾಕ್ತಾನೇ ಇರಬೇಕು ನೋಡಿ ಈ ಥರ ಬುರ್ಜಿ ಥರ ಐತಲ್ವ ಇವಾಗ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಇವಾಗ ಆಲ್ರೆಡಿ ನಾವು ಮಸಾಲೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಅದಕ್ಕೆ ಈ ಬುರ್ಜಿನ ಎಲ್ಲನ ಹಾಕೋಬೇಕು ಎಗ್ ಬುರ್ಜಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಎಗ್ ಬುರ್ಜಿ ಸಮೋಸದ ಫಿಲ್ಲಿಂಗು ಆಯಿತು ಎಗ್ ಬುರ್ಜಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಶೀಟ್ ಅಂದರೆ ಸಮೋಸ ಶೀಟ್ ಹೆಂಗೆ ಮಾಡೋದಂತ ತೋರಿಸ್ತೀನಿ ಇವಾಗ ಇದು ಮಸಾಲ ಆಯ್ತಲ್ಲ ಇದನ್ನು ಪಕ್ಕಕ್ಕೆ ಇಡ್ತಾಯಿದ್ದೀನಿ ಇವಾಗ ಅದೇ ಆವಾಗೇ ಕಲ್ಸಿಟ್ಟಿದ್ದೆ ಇಟ್ಟಿದ್ದಲ್ವ ಮೈದಾ ಅದು ತುಂಬಾ ಸಾಫ್ಟಾಗಿ ಬಂದಿದೆ ಈ ಥರ ಕೈಯಲ್ಲಿ ಸಲ ಮೈದಾ ಹಾಕ್ಕೊಂಡು ಈ ಥರ ಸ್ಮೂತಾಗಿರುತ್ತಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ಮೈದಾ ಹಾಕ್ಕೊಂಡು ಕೈಯಲ್ಲಿ ಈ ಥರ ರೋಲ್ ಮಾಡ್ಕೋಬೇಕು ಸಣ್ಣ ಸಣ್ಣ ಬಾಲ್ ಟೈಪು ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಒಂದು ಕಪ್ಪಲ್ಲಿ ನಾನು ಇಷ್ಟು ಮಾಡಿದ್ದೀನಿ ಒಂದು ಕಪ್ ಮೈದಾದಲ್ಲಿ ಇವಾಗ ಈ ಥರ ಬಾಲು ಇವಾಗ ಒಂದು ಸ್ವಲ್ಪ ಮೈದಾ ಹಾಕ್ಕೊಂಡು ಈ ಥರ ಚಪಾತಿ ನೀವು ಶೇಪ್ ಕರೆಕ್ಟಾಗಿ ಬರಬೇಕಾಗಿಲ್ಲ ಹೆಂಗಾದರೂ ಬಂದರೂ ನಡೆಯುತ್ತೆ ನಿಮ್ಮ ಹೆಂಗಾಗುತ್ತೆ ಹಂಗೆ ತೆಳ್ಳಗಾಗಬೇಕು ಎಷ್ಟು ನಿಮ್ಮ ಕೈಯಲ್ಲಿ ತೆಳ್ಳಗೆ ಮಾಡೋಕ್ಕಾಗುತ್ತೆ ಇದನ್ನು ಚಪಾತಿನ ಅಷ್ಟು ತೆಳ್ಳಗೆ ಶೇಪ್ ಇಲ್ಲ ಅಂದರೂ ಪರವಾಗಿಲ್ಲ ಅದನ್ನು ಸೈಡೆಲ್ಲ ಕಟ್ ಮಾಡಿ ತೆಗಿಬೋದು ಇವಾಗ ಹೆಂಗ್ ಶೇಪ್ ಹೆಂಗೆ ಕೊಡೋದು ನೋಡಿ ಈ ಥರ ಈ ಥರ ಕಟ್ ಮಾಡ್ಕೋಬೇಕು ನಾಲ್ಕು ಸೈಡಲ್ಲೂ ನೋಡಿ ಇವಾಗ ರೆಟ್ಯಾಂಗಲ್ ಥರ ಉದ್ದಕ್ಕೆ ಕರೆಕ್ಟಾಗಿ ಈ ಥರ ಈ ಥರ ಕಟ್ ಮಾಡ್ಕೋಬೇಕು ಸೈಡು ಇವಾಗ ಅದನ್ನು ಹೆಂಗೆ ಬಿಸಿ ಮಾಡೋದು ತವದಲ್ಲಿ ಹಾಕಿ ಈ ಥರ ತವದಲ್ಲಿಟ್ಟು ಒಂದು ಸೈಡು ಈ ಥರ ಎಳ್ದು ಎಳ್ದು ಬಿಸಿ ಮಾಡ್ಕೋಬೇಕು ಜಾಸ್ತಿ ಏನು ಬಿಸಿ ಮಾಡೋಕ್ಕೋಗ್ಬೇಡಿ ಅದು ಹೋಗುತ್ತೆ ಒಂದು ಸ್ವಲ್ಪ ಈ ಥರ ಜಸ್ಟ್ ಅದು ಗಟ್ಟಿ ಆಗೋ ತನಕ ಅಷ್ಟೇ ಅದು ಇಷ್ಟೇ ಜಾಸ್ತಿ ಏನು ಬಿಸಿ ಮಾಡೋಕೋದ್ರೆ ಆಮೇಲೆ ಹಾರ್ಡಾದರೆ ಕಟ್ ಮಾಡೋಕ್ಕಾಗಲ್ಲ ಶೀಟು ಇವಾಗ ಇದನ್ನು ಕಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಇದರ ಒಂದು ಶೀಟ ಇದು ಒಂದು ಚಪಾತಿಯಲ್ಲಿ ಮೂರು ಸಮೋಸ ಮಾಡ್ಕೋಬೋದು ಈ ಥರ ಮೂರು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಶೀಟ್ ರೆಡಿ ಆಯಿತು ನೋಡಿ ಒಂದು ಸಮ ಒಂದು ಚಪಾತಿಯಲ್ಲಿ ಮೂರು ಸಮಸ ಆಗುತ್ತೆ ಜಾಸ್ತಿ ದೊಡ್ಡ ಸೈಜ್ ಮಾಡ್ಬೋದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಆದರೆ ತಿನ್ನೋಕ್ಕೂ ಒಂಥರ ಬೇಜಾರಾಗುತ್ತೆ ಜಾಸ್ತಿ ದೊಡ್ಡ ದೊಡ್ಡದಾದರೆ ಈ ಥರ ಮೀಡಿಯಮ್ ಸೈಜ್ ಮಾಡಿಕೊಂಡ್ರೆ ಒಬ್ಬೊಬ್ಬರು ಅದು ದೊಡ್ಡ ದೊಡ್ಡದು ಒಂದು ತಿನ್ನೋ ಬದಲು ಇದು ಎರಡು ತಿನ್ನೋಕ್ಕೂ ಗೊತ್ತಾಗಲ್ಲ ಹೆಂಗೆ ಗೊತ್ತಾಗಲ್ಲ ಅದು ಇವಾಗ ಹೆಂಗ್ ಫಿಲ್ಲಿಂಗ್ ಮಾಡೋದು ಹೆಂಗೆ ಅದರೊಳಗಡೆ ಸಮೋಸ ಶೀಟ್ ಒಳಗಡೆ ಹೆಂಗ್ ಫಿಲ್ಲಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಥರ ಕ್ರಾಸ್ ಮಾಡ್ಕೋಬೇಕು ನೋಡಿ ಒಂದು ಸೈಡ್ ಇಟ್ಕೊಂಡು ಅದನ್ನು ಈ ಥರ ಟ್ರೈಯಾಂಗಲ್ ಥರ ಕ್ರಾಸ್ ಮಾಡಿಕೊಂಡು ಹಿಂಗೆ ಇಟ್ಕೋಬೇಕು ಆಮೇಲೆ ಅದನ್ನು ಮತ್ತೆ ಆ ಥರ ಇನ್ನೊಂದು ಸೈಡಿಗೆ ಟ್ರೈಯಾಂಗಲ್ ಥರ ಇಟ್ಕೊಂಡು ಇವಾಗ ಇದರೊಳಗಡೆ ಫಿಲ್ಲಿಂಗ್ ಮಾಡ್ಕೋಬೇಕು ಇವಾಗ ಇದನ್ನು ಈ ಥರ ಪ್ರೆಸ್ ಮಾಡಿಕೊಂಡು ಇಲ್ಲಿ ಉಳ್ದಿರೋ ಸೈಡ್ ಇರುತ್ತಲ್ಲ ಅದಕ್ಕೆಲ್ಲ ಈ ಥರ ಮೈದಾ ಮತ್ತು ನೀರಲ್ಲಿ ಗೋನ್ ಥರ ಮಾಡ್ಕೊಂಡಿದ್ದೀನಿ ಗಮ್ ಥರ ಮಾಡಿಕೊಂಡು ಅದನ್ನು ಗಮ್ ಈ ಥರ ಅಂಟಿಸ್ಕೋಬೇಕು ಈ ಥರ ನೋಡಿ ಇವಾಗ ಸಮೋಸ ಆಯಿತು ಈ ಥರ ಮಾಡ್ಕೋಬೇಕು ಇನ್ನೊಂದು ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಈ ಥರ ಒಂದು ಸೈಡ್ ಇಟ್ಕೊಂಡು ಇದನ್ನು ಹಿಂಗೆ ಒಂದು ಒಂದು ಸೈಡಿಂದ ಇನ್ನೊಂದು ಸೈಡ್ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಪಾಕೆಟ್ ಥರ ಮಾಡ್ಕೋಬೇಕು ಪಾಕೆಟ್ ಥರ ಮಾಡಿಕೊಂಡು ಇದಕ್ಕೆ ಇವಾಗ ಫಿಲ್ಲಿಂಗ್ ಹಾಕ್ಕೋಬೇಕು ನೋಡಿ ಈ ಥರ ಜಾಸ್ತಿನೂ ಹಾಕೋಕೆ ಹೋಗಬೇಡಿ ಹರಿಯುತ್ತೆ ಅಂದರೆ ಮೀಡಿಯಮ್ ಆಗಿ ಒಂದು ಸ್ವಲ್ಪ ನಿಮ್ಮ ಪಾಕೆಟ್ ಹೆಂಗೆ ಕಟ್ಟಕ್ಕೆ ಬರುತ್ತೆ ಹಂಗೆ ಜಾಸ್ತಿ ಹಾಕ್ಕೊಂಡ್ರೆ ಅದು ಫಿಲ್ಲಿಂಗ್ ಜಾಸ್ತಿಯಾಗಿ ಹರಿದೋಗ್ಬಿಡುತ್ತೆ ಆವಾಗ ಫ್ರೈ ಮಾಡುವಾಗ ಆಯಿಲೆಲ್ಲ ಅದರೊಳಗಡೆ ಹೋಗ್ಬಿಡುತ್ತೆ ನೋಡಿ ಈ ಥರ ಸಮೋಸ ರೆಡಿ ಆಯಿತು ನೋಡಿ ಈ ಥರ ಉಳ್ದಿರೋ ಶೀಟ್ನೆಲ್ಲ ನಾನು ಮಾಡ್ಕೊತೀನಿ ಇವಾಗ ಇವಾಗ ಎಲ್ಲ ಸಮೋಸನ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೋಬೇಕು ಈ ಥರ ಇವಾಗ ಒಂದೊಂದು ಫಸ್ಟ್ ಒಂದು ಫಸ್ಟ್ ಮಾಡಿದಾಗ ಬರೋಲ್ಲ ಒಂದೆರಡು ಸಲ ಟ್ರೈ ಮಾಡಿದರೆ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ ಸಮೋಸ ಈ ಥರ ಟ್ರೈ ಆಂಗಲಲ್ಲಿ ಇವಾಗ ಇದನ್ನು ಆಯಿಲಿಗೆ ಹಾಕ್ಕೊಂಡು ಹೆಂಗೆ ಫ್ರೈ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಆಯಿಲು ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ ಇವಾಗ ಒಂದು ಸ್ವಲ್ಪ ಹಿಂಗೆ ಹಾಕಿ ಒಂದು ಸ್ಪ ಸಣ್ಣ ಪೀಸ್ ಹಾಕಿ ನೋಡಬೇಕು ಆಯಿಲ್ ಕರೆಕ್ಟಾಗಿ ಬಿಸಿಯಾಗಿದೆಯಾ ಅಂತ ಹಾಕಿದ ಕೂಡಲೇ ಪೀಸು ಮೇಲುಗಡೆ ಬಂದಾಗ ಆಯಿಲ್ ಕರೆಕ್ಟು ಬಿಸಿಯಾಗಿದೆ ಅಂತ ಇವಾಗ ಒಂದೊಂದೇ ಹಾಕ್ಕೊಂಡು ಈ ಥರ ಬ್ರೌನ್ ಕಲರ್ ಬರೋ ತನಕ ಈ ಥರ ಫ್ರೈ ಮಾಡ್ಕೋಬೇಕು ಜಾಸ್ತಿ ಬ್ರೈನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಡಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡು ತೆಗಿಬೇಕು ನೋಡಿ ಇವಾಗ ಆಯ್ತಿದ್ದು ತೆಗ್ದಿದ್ದೀನಿ ಇವಾಗ ಬಿಸಿ ಬಿಸಿ ಸಮೋಸ ರೆಡಿ ಆಯಿತು ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ನೀವು ಈ ವಿಡಿಯೋ ನಿಮಗೆ ಇಷ್ಟ ಅಂತ ಅಂದ್ಕೋತೀನಿ ನೀವು ಲೈಕ್ ಮಾಡೋದಂತೂ ಮರಿಬೇಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ರಂಜಾನ್ ಮೊಬಾರಕ್ ಅಂತ ಹೇಳ್ತಾ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಅಸ್ಲಾಂ ವಲೈಕು